वॉशर न्यूज में स्वागत है आपका। मैं हूं सरदार। हम आपके सामने एक ऐसी रिपोर्ट लेके आए हैं ताकि इस गणेश चतुर्थी, गणेश विसर्जन सारी दुनिया में बनाया जाता है। गणेश चतुर्थी, गणेश विसर्जन, गणपति का त्योहार, ऐसे कुछ जो स्वामी सूफी संत होते हैं जिसे सनातन हिंदू धर्म क्या कहते हैं, उनको भगवान मानते हैं, और कोई दुकान अगर लॉन्च करते हैं तो सूफी संतों को बुलाया जाता है, किसी फैक्ट्री लॉन्च करते हैं तो सूफी संतों को बुलाया जाता है, किसी शादी, हर एक चीज में जहां मौत भी होती है तो वहां पर सूफी संतों को ही, यानी के मठाधीश स्वामी जी को ही बुलाया जाता है। क्योंकि सनातन हिंदू धर्म में एक ऐसा जो बन गया है ताकि अगर रास्ते में जाते हुए अगर पत्थर को भी कोई कुकुम या हार या फूल अगर कोई डाल के जाता है तो वहां पर भी जाकर सर झुकाकर वहां पर भी भगवान मानते हैं। तो ऐसा सनातन धर्म में, हिंदू धर्म में तो इतना भगवान को मानते हैं, सारी दुनिया में गणेश जी को भगवान मानते हैं, सारे हिंदुस्तान में ही नेता हो, अधिकारी हो, चाहे आम लोग हो, धूमधाम से ये गणेश चतुर्थी का जो त्योहार बनाते हैं जो यहाँ पर। तो एक सूफी संत साधु क्या कहते हैं, हम आपको ही एक वीडियो में सुनाते हैं। ये कहते हैं कि गणेश जी ही नहीं है, झूठ है, ये ऐसा कहते हैं। तो सोचो ऐसे ही सूफी संतों के जो कहने से आज देश भर में क्या हो जाता है। तो इनको भगवान मानकर इनकी पूजा करते हैं, अर्चना करते हैं लोग, ऐसे ही जो सूफी संत जो है आकर क्या कहते हैं कि एक बार इनको स्टेज पर बिठाकर अगर इनके हाथ में माइक दे दिए तो हर किसी का भी मजाक उड़ाते हैं। तो ऐसे ही एक बुजुर्ग मठाधीश कहलाते हैं तो उनकी मुसलमान भी उनको बुलाते हैं तो उनकी इज्जत करते हैं। तो उसी मुसलमान के महफिल में इनको क्या कहते हैं, सूफी संत को बड़ी इज्जत से बिठाकर माइक देते हैं। तो सुनो तो ये क्या कहते हैं। तो गणेश जी भगवान परमात्मा ईश्वर और पार्वती का ही मजाक उड़ाते हैं, सैकड़ों मुसलमान हंसते हैं। तो सोचो ऐसे सूफी संतों को इस भारत देश में भगवान मानकर चलते हैं, कैसे मजाक उड़ाते हैं और कैसे बातें करते हैं भगवान गणेश जी और शंकर जी पार्वती जी के बारे में, सुनेंगे, एक रिपोर्ट में दिखाएंगे हम। सुनिए रिपोर्ट में। ಮಣ್ಣಿನ ದೇವರು ಯಾವ್ದ್ರಿ? ಸೊಂಡಿ ಗಣಪ. ನಾಲ್ಕು ದಿವಸ, ಐದು ದಿವಸ, ಆರು ದಿವಸ ಇಡುದ್ರೆ ಮುಗಿದ ಮೇಲೆ ತಲೆ ತೆಡೆ ಮಾಡಿ ಹೊಳ್ಯಾಗ ಹೋಗಿ, ಬ್ಯಾವಾಗ ಹೋಗಿ, ಕೆರೆಗೆ ಹೋಗಿ ಒಗೆದು ಬರು. ಬಸವಣ್ಣವರು ಸ್ಪಷ್ಟ ಹೇಳಿದ್ರು, ಮಣ್ಣು ದೇವರು ದೇವರಲ್ಲ. ಇದಕ್ಕೊಂದು ಸುಳ್ಳು ಕಥೆ ಕಟ್ಟಿದ್ರಿ ಯಾರು? ಪುರೋಹಿತರು, ಪೂಜಾರಿಗಳು. ಆ ಸುಳ್ಳು ಕಥೆ ಕಟ್ಟಿ ನಿಮ್ಗೆ ತಲೆಯಾಗಿ ತುಂಬಿದ್ರು. ನೀವೇನು ಮಾಡೋದಿಲ್ಲ, ಮಾಡೋರು ಮಾಡ್ತಾರ. ಆ ಪಾರ್ವತಿ ಒಂದು ಊರಿಗೆ ಹೋಗಿದ್ಲಂತ್ರಿ, ಅಲ್ಲೇ ಕೈಲಾಸ ಇದಾರ, ಅಲ್ಲಿ ಎಲ್ಲ ಸುಳ್ಳು, ನಾವು ನೀವು ಹೆಂಗೆ ಬದುಕಿವ ಹಂಗೆ ಬದುಕಿದ್ರು. ಅವರು ಒಂದು ಕಾಲದಲ್ಲಿ ಒಂದು ಊರಿಗೆ ಹೋಗಿರ್ತಾಳ, ಅವ್ರ ಮನೆಯಾಗ ಜಳಕ ಮಾಡಬೇಕಂತಕೊಂಡು ಬತ್ಸಲ್ ಮನೆಗೆ ಹೋಗ್ತಾಳ್ರಿ. ಬತ್ಸಲ್ ಮನೆಯಾಗ ಹೋಗಿ ಬಾಗಲ ಮುಚ್ಕೊಳಕಂತ ಹೋಗ್ತಾಳ, ಆ ಬತ್ಸಲ್ ಮನೆಗೆ ಬಾಗಲೇ ಇದ್ದಿಲ್ಲ. ಅಲ್ಲೇ ಕೆಲಸ ಕೆಟ್ಟಿತು ಅಂತ ಅಂದ್ಲಾಕಿ. ಯಾಕ? ಆ ಪಾರ್ವತಿ ಗಂಡಗೊಂದು ಕೆಟ್ಟ ಚಾಳಿ ಇತ್ತು. ಗಂಡ ಯಾರು? ಅವಂಗ ಪರಮೇಶ್ವರ ಅಂತಾರ, ಶಿವ ಅಂತಾರ, ಇನ್ನೂ ಭಾಳದವ ಹೆಸರು. ಆಕಿ ಯಾವಾಗ ಮನೆಯಾಗ ಒಳಗೆ ಬತ್ಸಲಾಗಿ ಜಳಕ ಮಾಡ್ತಿರ್ತಾಳ ನೋಡ್ರಿ, ಆವಾಗ ಅವ್ನು ಒಳಗೆ ಹೋಗ್ತಿದ್ನಂತ್ರಿ ಶಿವ. ಮಂದಿ ಮನ್ಯಾಗ ಅವ ಇಲ್ಲಿ ಬಂದ ಅಂದ್ರೆ ಏನು ತಿಳ್ಕೊಂತಾರ? ಈ ಮನ್ಯಾಗ ಬಾಗಿಲಿದ್ದಿಲ್ಲ, ಬ್ಯಾಡ್ತಿಗೆ ಅಂತ ತಿಳ್ಕೊಂಡು ಹೊರಗೆ ಬಂದು ಬಿಟ್ಲ್ರಿ.
ಹೊರಗೆ ಬಂದೊಂದು ಪ್ಲಾನ್ ಮಾಡಿದ್ಲರಿ. ಬರ 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 ಮೈಯಾಗಿಂದ ಒಂದು ಪುಟ್ಟಿ ಮಣ್ಣು ತೆಗೆದ್ಲಂತರು. ಅದಕ್ಕೆ ನೀರು ಹಾಕಿ ಕಲಸಿ ಕೆಸರು ಮಾಡಿ ಒಂದು ಹುಡುಗನ ಮಾಡಿಲ್ಲಂತೆ. ಕೈ ಕಾಲು ಕಣ್ಣು ಮುಖ ಮಾಡಿ ಅದಕ್ಕೆ ಪ್ರಾಣ ಕಳೆ ತುಂಬಿರ್ಲಂತೆ. ಆ ಹುಡುಗನ ಮಾಡಿ ಅಲ್ಲಿ ಒಂದು ಕಟ್ಟಿ ಮೇಲೆ ಕುಂಡ್ರಿಸಿ, ನೋಡೋ ನಿಮ್ಮ ಅಪ್ಪ ಬರ್ತಾನ ಒಳಗೆ, ನಾ ಜಳಕಕ್ಕೆ ಹೋಗ್ತನೋ, ಅವನು ಒಳಗೆ ಬಿಡಬೇಡ ಅಂತ ಹೇಳಿ ಆ ಹುಡುಗ ಹೇಳಿ ಒಳಗೆ ಜಳಕಕ್ಕೆ ಹೋದ್ರಿ. ಆ ಹುಡುಗ ಹ್ಞೂ ಅಂತ್ರಿ. ಅದು ಈಕೆ ಒಳಗೆ ಜಳಕಕ್ಕೆ ಹೋದ್ಲು, ಅವ ಮಂಡ ಚರ್ಮ ಒಟ್ಕೊಂಡು ಕೈಯಾಗಿ ತ್ರಿಶೂಲ ಹಿಡ್ಕೊಂಡು ಬಂದ ಬಿಟ್ಟನ್ರಿ. ಅವ ಯಾವ ಪರಮೇಶ್ವರ ಶಿವ ಒಬ್ಬನ ಬರಲಿಲ್ಲ, ಆ ಗಿಡ್ಡು ವೀರಭದ್ರನ ಕರ್ಕೊಂಡು ಬಂದವ. ವೀರಭದ್ರ ಶಿವ ಸಮಕಾಲೀನರವ್ರು. ಈ ಹುಡುಗ ಎದ್ ನಿಂತ್ರೆ, ಏಯ್ ನೋ ಅಡ್ಮಿಷನ್ ವಿದೌಟ್ ಪರ್ಮಿಷನ್, ಅವನ ಅಪ್ಪಣೆ ಆಗದೆ ಆ ನಿಮ್ಮನ್ನು ಒಳಗೆ ಬಿಡುದಿಲ್ಲ. ನೀಯಾರ್ಲೆ ಮಗನ ಅಂದವ್ ಶಿವ. ನಾ ಪಾರ್ವತಿ ಮಗ, ನನಗ್ ಗುರುತಿಲ್ಲ, ನೀ ಹೆಂಗ್ ಗುಟ್ಟಿಯೋ ಬೋಳಿ ಮಗನ ಅಂದ. ಏ ಅನ್ನೆಲ್ಲ ಕೇಳಬೇಡ ನೋನ್ನಾಗ, ನಾ ಪಾರ್ವತಿ ಮಗ ಅಂತಂದ. ಅವ ಶಿವನಿಗೆ ಪರಮೇಶ್ವರನಿಗೆ ಸಿಟ್ಟ ಬಂತ್ರಿ, ಕೈಯಾಗಿ ತ್ರಿಶೂಲಿತ್ತು ನೋಡ್ರಿ. ಆ ಹುಡುಗನ ಕುತ್ತಿಗೆ ಹೊಡೆದು ಬಿಟ್ಟ, ರುಂಡ ತಟಿಗೆ ದಡ ತಟಿಗೆ ಬಿತ್ತು. ಇಷ್ಟೆಲ್ಲ ಆಗೋದ್ರೊಳಗಾಗಿ ಅವನು ಜಳಕಾಗಿತ್ರಿ, ಹೊರಗೆ ಬಂದ್ಲು. ಆ ಹುಡುಗ ಸತ್ತು ಬಿದ್ದದನ್ನು ನೋಡಿ ಅಳಕ್ಕೆ ಹತ್ತಿಬಿಟ್ಟಿ. ಏನ್ರಿ ನನ್ನ ಮಗನ ಕೊಂದಿಟ್ಟಿರಲ್ಲ ನೀವು ಅಂತ ನೋಡ್ರಿ. ಹೆಂಡ ತೇಳ್ತಾ ಆಮೇಲೆ ಗಂಡಗ ಸ್ವಲ್ಪ ಕರುಣೆ ಬರಬೇಕಲ್ಲ. ಆಕೆ ಅಳುದನ್ನು ನೋಡಿ ಆ ಪರಮೇಶ್ವರ ಏನು ಮಾಡಿದಲೇ, ವೀರಭದ್ರ ಬರಲೇ ಇಲ್ಲ, ಉತ್ತರ ದಿಕ್ಕಿಗೆ ಹೋಗು, ಯಾವ್ದಾರೊಂದು ಪ್ರಾಣಿ ಇದ್ರೆ ಕುತ್ತಿಗೆ ಕೊಯ್ಕೊಂಡು ಬಾ ಅಂತಂದ. ಹ್ಞೂನ್ರಿ ಅಪ್ಪ ಅಂತ ತಿಳ್ಕೊಂಡು ಆ ಗಿಡ್ಡು ವೀರಭದ್ರ ಕೈಯಾಗ ಖಡ್ಗ ತಗೊಂಡು ಬಾದ್ರಿ. ಅರಣ್ಯ ಮಧ್ಯದಲ್ಲಿ ಹೋದ, ಅಲ್ಲಿ ಒಂದು ಆನೆ ಮರಿ ಹಾಕಿತ್ತು, ಎರಡೂ ಮಲ್ಕೊಂಡಿದ್ದು ರೀ. ಇವು ಹಾದವನ ಆನೆ ಮರಿ ಚೆಂಡ ಕತ್ತರಿಸಿದ ವೀರಭದ್ರ. ದೊಡ್ಡ ಆನೆ ಗಂಟು ಬಿದಿರಿ ತಿಳಿತಿತ್ತು ಇವನು ಬಣ್ಣ. ಆನೆ ಮರಿ ಚೆಂಡ ತಗೊಂಡು ಬಂದು ಇಲ್ಲೇನು ಪಾರ್ವತಿ ಮಗನ ದಡ ಬಿದ್ದಿತ್ತು ನೋಡ್ರಿ, ಅದಕ್ಕೆ ತಂದು ಹಚ್ಚಿದ. ಏನಾತ್ರಿ ಅದು, ಏನಾತು? ಗಣಪತಿ ಆತು. ಈ ಕತೆ ಎಷ್ಟು ಸುಳ್ಳೈತೆ ಅನ್ನೋದ್ರೆ ನಿಮ್ಗೆ ಅರ್ಥ ಆತಲ್ಲ. ಪುರೋಹಿತರು ಪೂಜಾರಿಗಳು ಈ ಸುಳ್ಳು ಕಥೆಯನ್ನು ಹುಟ್ಟಿಸಿ ತಲೆಯಾಗಿ ಸುರಿಯುವುದ್ರಿ ಎಲ್ಲರ ತಲೆಯಾಗಿ. ಆ ಪಾರ್ವತಿ ಎಳಕ ಮಾಡಿ ಬಂದು ಆ ಹುಡುಗ ಸತ್ತು ಬಿದ್ದದ್ದನ್ನು ನೋಡಿ ಅಳಕ್ಕೆ ಹತ್ತಿ ಬಿಟ್ಲ. ನನ್ನ ಮಗನ ಕೊಂದಿಟ್ರಲ್ರಿ ನೀವು ಅಂತ ಅಳಕ್ಕೆ ಹತ್ತಿ ಬಿಟ್ಲು. ಏನಾಯ್ತು ಮುಂದೆ ಪ್ರಸಂಗ? ಆ ಶಿವನಿಗೆ ಕರುಣೆ ಬಂದು ಅದಕ್ಕೆ ಅದನ್ನ ಕಳಿಸಿದ್ನಲ್ಲ ಆನೆ ಮರಿ ಚೆಂಡ ತೊಗೊಂಡು ಬರಕ್ಕೆ, ತೊಗೊಂಡು ಬಂದು ಅದಕ್ಕೆ ಹಚ್ಚಿದ್ರು. ಅಂದ್ರೆ ಇದನ್ನು ಯಾಕೆ ಹೇಳ್ತೀವಿ ಅಂತಂದ್ರೆ, ಇವು ದೇವರಲ್ಲ ಅಂತ ಹೇಳಬೇಕಾಗ್ಯದ ನಿಮಗೆ. ಮಣ್ಣು ದೇವರೂ ದೇವರಲ್ಲ, ಬಸವಣ್ಣವ್ರ ವಚನದಲ್ಲೇ ಹೇಳಿದ್ರಿ. ನಾನು ಇಂತಹ ಸುಳ್ಳು ಕಥೆಗಳನ್ನು ಕೂಡಿಕೊಂಡಿರ್ತಕ್ಕಂಥ ಈ ದೇವರನ್ನ ದೇವರಂತ ಹೆಂಗೆ ನಂಬಬೇಕು ನಾವು? ಕಲ್ಲು ದೇವರಲ್ಲ, ಮಣ್ಣು ದೇವರಲ್ಲ, ಮರ ದೇವರೂ ದೇವರಲ್ಲ. ಮರ ಅಂದ್ರೆ ಏನ್ರಿ ಶೇಂಡ್ರ? ಗಿಡ. ಗಿಡಕ್ಕೆ ಸಿರಿ ಸುತ್ತಾರ್ರಿ ಎಲ್ಲ ಕಡೆ. ಎದಕ್ಕೆ ಬಂತು? ನಿಮ್ಮ ಓಣ್ಯಾಗ ರೊಕ್ಕ ಕೊಟ್ಟು ಸೀರೆ ತಗೊಂಡು ಬರುವಷ್ಟು ಶಕ್ತಿ ಇರುವುದಿಲ್ಲ ಕೆಲವು ಜನ ತಾಯಿಗಳಿಗೆ. ಅಂಥವ್ರಿಗೆ ಹೋಗಿ ಸೀರೆ ಉಡಿಸಿದ್ರೆ ಪುಣ್ಯ ಬರುತ್ತಿಲ್ರಿ. ಗಿಡಕ್ಕೆ ಸೀರೆ ಸುತ್ತಾರ ಮೇಲೆ ರೀ. ಮರ ದೇವರು ದೇವರಲ್ಲ, ಪಂಚಲೋಹಗಳಿಂದ ಮಾಡಿದ ದೇವರೂ ದೇವರಲ್ಲ. ಸಾವುಕಾರ ಮನೆಯಾಗಿನ ದೇವರಿತ್ತೆ ಅಂದ್ರೆ ಬಂಗಾರದಿರ್ತತಿ. ಬಡವರಿದ್ರೆ ಬಾಕಿಂತ ಬಡವ್ರ ಬೆಳ್ಳಿ ತಾಮ್ರದಿರ್ತತಿ, ಹಿತ್ತಾಳಿರ್ತತಿ. ಇತ್ತೀಚೆಗೆ ಪ್ಲಾಸ್ಟಿಕ್ಕಿನ ದೇವರು ಬಂದವ.
ಯಾವ ದೇವರಲ್ಲ. ಹಂಗಾದ್ರೆ ದೇವರು ಯಾವುದು? ತನ್ನ ತಾನಾರೆಂದು ಅರಿದಡೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ದೇವರು ನಮ್ಮನ್ನ ಬಿಟ್ಟು ಹೊರಗಿಲ್ಲ. ಈ ನಾನು ಮೊನ್ನೆ ಒಂದು ಕೇಳಿದೆ, ಗಣಪತಿ ದೇವರು ಅಂತಂದ್ರು ನನಗೆ ಯಾರು, ಹೆಂಗ್ರಿ ಅವ ಗಣಪತಿ ದೇವರು ಅಂತ ನಾ ಕೇಳಿದೆ. ಹೆಂಗ್ರಿ ದೇವ್ರು? ಏ ಅವನ್ ಗಣಪತಿ ದೇವ್ರಿ, ಗಣಪತಿ ದೇವ್ರಂತೆ ಹುಬ್ಳಿ ಒಳಗಡೆ ಗಣಪತಿಯನ್ನು ಬಿಡುವಾಗ ಫೆಲಂ ರೆಕಾರ್ಡ್ ಹಾಕಿ 10,000 crore ರೂಪಾಯಿನ ಕುಡಿದು ಕುಣಿದು ಬಿಟ್ರ ದೇವ್ರೇನ್ರಿ? ಯಾವನ್ರಿ ಅವನ್ ಗಣಪತಿ ದೇವ್ರ ಅಂದವ? ಹೆಂಗ್ರಿ ಗಣಪತಿ ದೇವ್ರ ಆಗ್ತಾನ? ಇದು ದೇಹ ನೋಡಿದ್ರೆ ಮನುಷ್ಯರದು, ತಲೆ ನೋಡಿದ್ರೆ ಅವನ ಎಂತ ಸೈಂಟಿಫಿಕ್ ಇರ್ಬೋದ್ರಿ? ಮೊದಲನೇ ದೇವ್ರು ಜೋಡಿಸ್ತಾನ. ಏನು ಬೇಡ, ನಮ್ಮ ಹೆಣ್ಮಕ್ಳು ಗಣಪತಿ ದೇವ್ರ ಅಂತಾರೆ, ಆ ತರದ ಅವ್ನು ಮಗು ಹುಟ್ಟು ಬಿಟ್ರೆ ವಾಕಿಂಗ್ ಮಾಡ್ಕೊಂಡು ಹೋಗ್ತೀರಿ? ತುಟಿ ಸೀಳಿದ್ರೆ ಒಪ್ಕೊಳ್ಳಲ್ಲ ಮಕ್ಕಳನ್ನ. ದೇವ್ರ ನಿಂಗಲ್ಲ, ದೇವ್ರನ್ನ ಇವ ಯಾವುದು ದೇವ್ರ ಅಂತ ನಂಬಬಾರದು. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಕಂಚು ಹಿತ್ತಾಳೆ ತಾಮ್ರದಲ್ಲಿ ಮಾಡಿದ ದೇವರು ದೇವರಲ್ಲ, ಸೇತು ಬಂದ ರಾಮೇಶ್ವರ ಗೋಕರ್ಣ ಅಷ್ಟಾಷ್ಟಿಂಗಳಲ್ಲಿರುವ ದೇವರು ದೇವರಲ್ಲ. ತನ್ನ ತಾನಾರೆಂದು ತಿಳಿದೊಡೆ ತಾನೆ ದೇವನೋಡ ಪ್ರಮಾಣ ಕೂಡಲ ಸಂಗಮ ದೇವ. ಆಪ್ಕೋ ತೋ ಸುನಾಯೇ ಹಮ್ ಯೇ ಜೋ ಸೂಫಿ ಸಂತ ಕ್ಯಾ ಕಹ ಗಯಾ ಔರ್ ಕೈಸೆ ಲೋಗ್ ಹಸ್ನೆ ಲಗ್ ಗಯೇ. ತೋ ದೂಸರೆ ಜೋ ಸೂಫಿ ಸಂತ ಹೈ ಜೋ ವೋ ಕಹತೆ ಹೈ ಕಿ ಗಣೇಶ್ ಜೀ ನಹೀ ಹೈ ಯೇ ಭಗವಾನ್ ಝೂಠೇ ಹೈ ಯೇ ಸಿರ್ಫ್ ಮಿಟ್ಟಿ ಸಿ ಬನಾಯೇ ಹುಯೇ ಹೈ ಇನ್ಕೋ ನಹೀ ಮಾನ್ನಾ ಚಾಹಿಯೇ. ಏಕ್ ಸೂಫಿ ಸಂತ ಐಸೆ ಕಹತೆ ಹೈ. ತೋ ಇತನೇ ಭಾರತ ದೇಶ ಮೇ ಜೋ ಐಸೆ ಕಹನೆ ಲಗೇ ಸೂಫಿ ಸಂತ ತೋ ದೇಶ ಕಾ ಕ್ಯಾ ಹಾಲ್ ಹೋಗಾ ಜೋ ಇನ್ನೇ ಸನಾತನ ಧರ್ಮ ಕೆ ಹಿಂದೂ ಲೋಗ್ ಇನ್ಕೋ ಭಗವಾನ್ ಮಾನತೆ ಹೈ ತೋ ಸೋಚೋ ಜೋ ಕ್ಯಾ ಹಾಲ್ ಹೋತಾ ಹೋಗಾ. ಅಬ್ ತೋ ನಾ ಜಾನೆ ಇತನೇ ಹಿಂದೂ ಪರಿಷತ್ ಕೆ ಲೋಗ್ ಹೈ ಕ್ಯೂ ಇನ್ಕೆ ಖಿಲಾಫ್ ಆವಾಜ್ ನಹೀ ಉಠಾ ರಹೇ ಹೈ. ಯೇ ತೋ ಸೂಫಿ ಸಂತೋ ಕಾ ವೀಡಿಯೋ ಇತನಾ ವೈರಲ್ ಹೋ ಚುಕಾ ಹೈ ಸೋಶಲ್ ಮೀಡಿಯಾ ಮೇ, ಕ್ಯೂ ಆಂಖ ಬಂದ್ ಕರ್ ಬೈಠೆ ಹೈ. ಅಬ್ ತೋ ಬಹುತ್ ಸೇ ಲೋಗ್ ಕಹತೆ ಹೈ ಕಿ ಹಿಂದೂ ಧರ್ಮ ಕೆ ನಾ ಜಾನೆ ಕಹೀ ಲೋಗ್ ಹೈ ಇಸ್ ಕರ್ನಾಟಕ ಮೇ ಕೋಯಿ ಬಿ ಅಬ್ ತಕ್ ಇನ್ ದೋನೋ ಸೂಫಿ ಸಂತೋ ಕೆ ಖಿಲಾಫ್ ನಾ ಕೋಯಿ ಆವಾಜ್ ಉಠಾಯಾ, ನಾ ಇನ್ ಪರ್ ಕೇಸ್ ಕಾ ಮುಕದ್ಮಾ ದರ್ಜ್ ಕಿಯಾ, ನಾ ಹೀ ಇನ್ಕೋ ಕೋಯಿ ನಾ ಪೂಛತಾಛ ಕಿಯಾ. ಕ್ಯೂ ಐಸಾ ಕರ್ತೆ ಹೈ? ಅಬ್ ತೋ ಸಬ್ಸೇ ಬಡಾ ನಾಮ ಇನ್ಕಾ ಹೈ ಪ್ರಮೋದ್ ಮುತಾಲಿಕ್ ಜೀ ಕಾ. ಕ್ಯಾ ಉನ್ಕೋ ಯೇ ಪತಾ ನಹೀ ಕಿ ಭಗವಾನ್ ಗಣೇಶ್ ಜೀ ಕಾ ನಾಮ ಯೇ ಬದನಾಮ ಕರ್ ರಹೇ ಹೈ ಔರ್ ಸೋಶಲ್ ಮೀಡಿಯಾ ಮೇ ವೈರಲ್ ಹೋ ರಹಾ ಹೈ? ಕ್ಯೂ ಉನ್ಕಾ ನಾಮ ಪರ್ ಇನ್ನೋ ಆಕ್ಷನ್ ಲೇನೆ ಕೆ ಲಿಯೆ ಕಾನೂನ್ ಕಾರ್ವಾಯಿ ಕ್ಯೂ ನಹೀ ಕರಾತೆ? ಕ್ಯೂ ಐಸೆ ಲೋಗ್ ಜೋ ಖಾಮೋಶ್ ಬೈಠೆ ಹೈ ಜೋ ಅಪ್ನೆ ಆಪ್ ಕೋ ಬಡೆ ಹಿಂದುತ್ವ ಕಹತೆ ಹೈ ಬಡೆ ಹಿಂದೂ ಧರ್ಮ ಕೆ ಲಿಯೆ ಕಹತೆ ಹೈ ಜಹಾಂ ದೇಖೋ ವಹಾಂ ಗಣೇಶ್ ಜೀ ಕೋ ಬಿಟಾತೆ ಹೈ ಧೂಮ್ ಧಾಮ್ ಸೆ ಉನ್ಕಿ ದೀವಾರ್ ಬನಾತೆ ಹೈ ಇನ್ ದೋನೋ ಕೆ ಲಿಯೆ ಕ್ಯೂ ಖಾಮೋಶ್ ಬೈಠೆ ಹೈ ಯಹಾಂ ಪರ್ ಯಹೀ ಸೈಕಡೋ ಸವಾಲ್ ಉಠತಾ ಹೈ ಕ್ಯೂ ಇನ್ ಸ್ವಾಮಿ ಜೀ ಕೋ ಕ್ಯಾ ಡರ್ ರಹೇ ಹೈ ಕ್ಯಾ ಇನ್ ದೋನೋ ಸ್ವಾಮಿ ಜೀ ಕ್ಯಾ ಭಗವಾನ್ ಹೈ ಇನ್ನೊನೆ ಜೋ ಬಡೆ ಬಡೆ ಭಗವಾನ್ ಕೆ ನಾಮ ಕಾ ಜೋ ಆಜ್ ಕಿತ್ನೆ ಅಪಮಾನ್ ಕಿಯಾ ಹೈ ಬೇಇಜ್ಜತಿ ಕೀ ಹೈ ಕ್ಯಾ ಹಿಂದೂ ಧರ್ಮ ಕೆ ಜೋ ಅಧ್ಯಕ್ಷ ಹೈ ಜೋ ಸನಾತನ ಹಿಂದೂ ಧರ್ಮ ಕೆ ಜೋ ಮೊಹಬ್ಬತ್ ಪ್ಯಾರ್ ಕರ್ನೆ ವಾಲೆ ಹೈ ಕ್ಯೂ ಖಾಮೋಶ್ ಬೈಠೆ ಹೈ? ಅಬ್ ತೋ ಇನ್ಕಿ ಖಾಮೋಶಿ ಸೇ ಯಹೀ ಪತಾ ಚಲತಾ ಹೈ ತಾಕಿ ಕ್ಯಾ ಗಣೇಶ್ ಜೀ ಸಚ್ಮುಚ್ ಹೀ ಅಝೂಠ ಹೈ ಯಾ ಗಣೇಶ್ ಜೀ ಕೆ ಬಾರೇ ಮೇ ಜೋ ಇನ್ನೊನೆ ಕಹಾ ಹೈ ಕ್ಯಾ ಯಹೀ ಸಚ್ ಹೈ? ಅಗರ್ ಐಸಾ ಹೀ ಹೋ ಗಯಾ ತೋ ಸನಾತನ ಹಿಂದೂ ಧರ್ಮ ಕಾ ನಾಮ ಹೀ ಐಸೆ ಸೂಫಿ ಸಂತ ಲೋಗ್ ಬದನಾಮ ಕರ್ತೆ ಹೈ. ದೇಖೆಂಗೆ ಏಕ್ ರಿಪೋರ್ಟ್.